ಬೆಂಗಳೂರಿನಲ್ಲಿ ಇಬ್ಬರು ಬಿಲ್ಡರ್ಗಳ ದಿಢೀರ್ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಬೆಂಗಳೂರಿನಲ್ಲಿ ಇಬ್ಬರು ಬಿಲ್ಡರ್ಗಳ ದಿಢೀರ್ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಬಿಲ್ಡರ್ ಪ್ರಸಾದ್ ಬಾಬು ಬಾಲಾಜಿ ಅಪಹರಣ ಶಂಕೆ ವ್ಯಕ್ತವಾಗಿದೆ. ಈಗ ಜೆಪಿ ನಗರ ಬಳಿಯ ಇಂದ್ರಾ ಸರ್ಕಲ್ನಿಂದ ಅಪಹರಣ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನ ಈ ಬಿಲ್ಡರ್ಗಳು ಮಾಡ್ತಿದ್ರು. ಜೂನ್ 27ರಂದು ಕಿಡ್ನಾಪ್ ಅಂತ ಸಂಬಂಧಿಗಳು ಹೇಳ್ತಾ ಇದ್ದಾರೆ. ಸ್ನೇಹಿತನ ಮನೆಗೆ ಬಂದಾಗ ನಾಪತ್ತೆಯಾಗಿರೋ ಬಿಲ್ಡರ್ಗಳು. ರಾಜರಾಜೇಶ್ವರಿನಗರ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ಬಿಲ್ಡರ್ ಪ್ರಸಾದ್ ಬಾಬು ಪತ್ನಿ ಅನಿತಾ ರಿಂದ ಈಗ ದೂರು ದಾಖಲಾಗಿದೆ. ಇಬ್ಬರು ಬಿಲ್ಡರ್ಗಳಿಗಾಗಿ ಆರ್ಆರ್ ನಗರ ಪೊಲೀಸರು ಹುಡುಕಾಟವನ್ನು ಕೂಡ ನಡೆಸುತ್ತಿದ್ದಾರೆ. ರೌಡಿ ಶೀಟರ್ ಸೈಕಲ್ ರವಿ ಶೂಟ್ ಔಟ್ ದಿನವೇ ಇಬ್ಬರು ಮಿಸ್ಸಿಂಗ್ ಆಗಿದ್ದಾರೆ. ಸೈಕಲ್ ರವಿ ಜೊತೆ ಈ ಬಿಲ್ಡರ್ ಪ್ರಸಾದ್ ಬಾಬು ಕೂಡ ಸಂಪರ್ಕದಲ್ಲಿದ್ರು ಅಂತ ಹೇಳಲಾಗ್ತಿದೆ. ಪ್ರಸಾದ್ ಬಾಬು ನಾಪತ್ತೆ ಹಿಂದೆ ಸಾಕಷ್ಟು ಅನುಮಾನ ಈಗ ವ್ಯಕ್ತವಾಗಿದೆ. ಪೊಲೀಸರು ಬಂಧಿಸುವ ಭೀತಿಯಿಂದ ಬಿಲ್ಡರ್ಗಳು ಎಸ್ಕೇಪ್ ಆಗಿರೋ ಶಂಕೆ ಈಗ ವ್ಯಕ್ತವಾಗಿದೆ. ಬೆಂಗಳೂರಿನಲ್ಲಿ ಇಬ್ಬರು ಬಿಲ್ಡರ್ಗಳು ದಿಢೀರ್ ಅಂತ ನಾಪತ್ತೆಯಾಗಿದ್ದಾರೆ. ಬಿಲ್ಡರ್ ಪ್ರಸಾದ್ ಬಾಬು ಮತ್ತು ಬಾಲಾಜಿ ಅಪಹರಣ ಈಗ ಶಂಕೆ ವ್ಯಕ್ತವಾಗಿದೆ. ಜೆಪಿ ನಗರ ಬಳಿಯ ಇಂದ್ರಾ ಸರ್ಕಲ್ನಿಂದ ಅವರನ್ನ ಅಪಹರಣ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅವರ ಸಂಬಂಧಿಕರು ಕೂಡ ಇದೇ ರೀತಿ ದೂರನ್ನ ನೀಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನ ಇವರು ಬಿಲ್ಡರ್ಗಳು ಮಾಡ್ತಿದ್ರು. ಜೂನ್ 27ರಂದು ಕಿಡ್ನಾಪ್ ಅಂತ ಸಂಬಂಧಿಗಳು ಹೇಳ್ತಾ ಇದ್ದಾರೆ. ಸ್ನೇಹಿತನ ಮನೆಗೆ ಬಂದಾಗ ಬಿಲ್ಡರ್ಗಳು ನಾಪತ್ತೆಯಾಗಿದ್ದಾರೆ. ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ಬಿಲ್ಡರ್ ಪ್ರಸಾದ್ ಬಾಬು ಪತ್ನಿ ಅನಿತಾ ಅವರು ದೂರನ್ನ ದಾಖಲಿಸಿದ್ದಾರೆ. ಇಬ್ಬರು ಬಿಲ್ಡರ್ಗಳಿಗಾಗಿ ಈಗಾಗಲೇ ಆರ್ಆರ್ ನಗರ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸಿದ್ದಾರೆ. ರೌಡಿ ಶೀಟರ್ ಸೈಕಲ್ ರವಿ ಶೂಟ್ ಔಟ್ ದಿನವೇ ಇಬ್ಬರು ಕೂಡ ಮಿಸ್ಸಿಂಗ್ ಆಗಿದ್ದಾರೆ. ಸೈಕಲ್ ರವಿ ಜೊತೆ ಸಂಪರ್ಕದಲ್ಲಿದ್ರಂತೆ ಬಿಲ್ಡರ್ ಪ್ರಸಾದ್ ಬಾಬು. ಪ್ರಸಾದ್ ಬಾಬು ನಾಪತ್ತೆ ಹಿಂದೆ ಈಗ ಸಾಕಷ್ಟು ಅನುಮಾನ ವ್ಯಕ್ತವಾಗಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಕ್ರೈಮ್ ರಿಪೋರ್ಟರ್ ದತ್ತರಾಜ್ ಪಡ್ಕೊಂಡು ನೀಡ್ತಾರೆ. ಎಸ್ ದತ್ತರಾಜ್, ಜೂನ್ 27ರಂದು ಕಿಡ್ನಾಪ್ ಮಾಡಿದ್ದಾರೆ ಅಂತ ಅವರ ಸಂಬಂಧಿಗಳು ಹೇಳ್ತಾ ಇದ್ದಾರೆ. ಯಾವ ದಿನ ಅವ್ರನ್ನ ಕಿಡ್ನಾಪ್ ಮಾಡಿದ್ದು, ಇವ್ರಿಗೆ ಯಾವಾಗ ಗೊತ್ತಾಗಿದ್ದು, ಮತ್ತೆ ಯಾರಂತೆ ಕಿಡ್ನಾಪ್ ಮಾಡಿರೋದು? ದಿವ್ಯಾ, ಏನಂತಂದ್ರೆ ಕಳೆದ ತಿಂಗಳ 27ನೇ ತಾರೀಕಿನಂದು ಇಬ್ರು ಕೂಡ ಬಿಲ್ಡರ್ಗಳಾಗಿರ್ತಕ್ಕಂತ ಪ್ರಸಾದ್ ಬಾಬು ಹಾಗೆ ಬಾಲಾಜಿ ಇಬ್ರು ಕೂಡ ಮಿಸ್ ಆಗ್ತಾರೆ. ಈಗ ಸದ್ಯದ ಮಟ್ಟಿಗೆ 28ನೇ ತಾರೀಕಿನಂದು ಅಂದ್ರೆ ಪ್ರಸಾದ್ ಬಾಬು ಅವರ ಪತ್ನಿ ಏನಿರ್ತಾರೆ ಅನಿತಾ, ನೇರವಾಗಿ ಹೋಗಿ ಆರ್ಆರ್ ನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನ ನೀಡ್ತಾರೆ. ಇದು ಮಿಸ್ ಆಗಿದ್ದಾರೆ ಅನ್ನೋದು. ಯಾವುದೇ ರೀತಿ ಕಿಡ್ನಾಪ್ ಕೇಸ್ ಅನ್ನ ಇನ್ನೊಂದು ಕೂಡ ಯಾವುದೇ ರೀತಿ ದಾಖಲಿಸ್ಕೊಂಡಿಲ್ಲ ಅಂತ ಹೇಳ್ಬೋದು. ಕಿಡ್ನಾಪ್ ಏನು 27ನೇ ತಾರೀಕು ಏನು ಏನಿದ್ದಾನೆ ಸೈಕಲ್ ರವಿ ಏನಿದ್ದಾನೆ, ಆತ ಹಲವು ಪ್ರಕರಣಗಳಿಗೆ ಬೇಕಾದಂತಹ ವ್ಯಕ್ತಿ ಆಗಿದ್ದ. ಆತನಿಗೆ ಕೆಲ ಇನ್ಫಾರ್ಮೇಶನ್ ಗಳು, ಆತನ ಬಗ್ಗೆ ಕೆಲ ಮಾಹಿತಿಗಳನ್ನ ಪೊಲೀಸ್ನವರಿಗೆ ಇದೇ ಬಿಲ್ಡರ್ಗಳು ನೀಡಿದ್ದಾರೆ ಅನ್ನೋ ಒಂದು ವಿಚಾರ ಸಂಬಂಧಪಟ್ಟ ಹಾಗೆ ಸೈಕಲ್ ರವಿಯ ಕಡೆಯವರೇ ಈ ರೀತಿಯಾಗಿ ಒಂದು ಪ್ರೀ ಪ್ಲಾನ್ ಮಾಡ್ಕೊಂಡು 27ನೇ ತಾರೀಕಿಗೆ ಶೂಟ್ ಔಟ್ ನಡೆದ ಸಂಜೆ ಅವರನ್ನ ಅಲ್ಲಿಂದ ಜೆಪಿ ನಗರದ ಬಳಿಯಿಂದ ಕರೆದೊಯ್ದಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗಾಗಲೇ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ತನಿಖೆಯನ್ನು ನಡೆಸಬೇಕಾಗುತ್ತೆ. ಮತ್ತೆ ಇದೇ ರೀತಿಯಾಗಿ ಸೈಕಲ್ ರವಿಯ ಹಲವು ಬಿಸ್ನೆಸ್ ಗಳಿದ್ವು, ಬೇನಾಮಿ ಆಸ್ತಿಗಳಿದ್ವು. ಈ ಬಿಲ್ಡರ್ಗಳಿಗೆ ಹಲವು ರೀತಿಯಲ್ಲೂ ಕೂಡ ಆತ ಸೈಕಲ್ ರವಿ ಸಹಾಯವನ್ನು ಮಾಡಿದ್ದ, ಮತ್ತೆ ಅವರಿಂದ ಬಡ್ಡಿಯನ್ನು ಕೂಡ ವಸೂಲು ಮಾಡ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಮಾಹಿತಿಯನ್ನ ಸೈಕಲ್ ರವಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪೊಲೀಸರಿಗೆ ನೀಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾಗಿ ಏನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಟಿವಿ5ಗೆ ಮಾಹಿತಿ ಲಭ್ಯವಾಗಿದೆ. ದಿವ್ಯಾ,
ಓಕೆ, ಇದ್ರ ಬಗ್ಗೆ ಒಂದು ಸಣ್ಣ ಸುಳಿವು ಸಿಕ್ಕಿಲ್ವಾ ಪೊಲೀಸರಿಗೆ? ಇವ್ರು ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ದು? ಜೂನ್ 27ನೇ ತಾರೀಕು ಮಿಸ್ಸಿಂಗ್ ಆಗಿದ್ದಾರೆ. ಇವ್ರು ಯಾವತ್ ಕಂಪ್ಲೇಂಟ್ ಕೊಟ್ಟಿರೋದು, ಮತ್ತೆ ಏನಾದ್ರು ಒಂದು ಸುಳಿವು ಸಿಕ್ಕಿದ್ಯಾ ಇವ್ರ ಬಗ್ಗೆ? 27ನೇ ತಾರೀಕು ಸರಿಯಾಗಿ ಸೈಕಲ್ ರವಿಯ ಬೆಳ್ಳಂಬೆಳಿಗ್ಗೆನೆ ಪೊಲೀಸ್ನವರು ಗುಂಡೇಟಿಗೆ ಆತ ತಿಳಿಸ್ತಾನೆ. ಅದಾದ ಬಳಿಕ ಆತನ ಆಸ್ಪತ್ರೆಗೆ ದಾಖಲಿಸ್ತಾರೆ. ಅದಾದ ಬಳಿಕ ಆತನ ಸೈಕಲ್ ರವಿಯ ಸಹಚರಾಗಿರ್ತಕ್ಕಂತಹ ರಘು ಅಂತ, ಬೇಕರಿ ರಘು ಅಂತ ಇದ್ದಾನೆ, ಒಬ್ಬ ಮಹೇಶ್ ಅಂತ ಇದ್ದಾನೆ, ಅದೇ ರೀತಿಯಾಗಿ ಹಲವು ಸಹಚರಿದ್ದಾರೆ. ಈ ವಿಚಾರ ಸಂಬಂಧಪಟ್ಟ ಹಾಗೆ ಅವರಿಗೂ ಕೂಡ ಕೆಲ ಮಾಹಿತಿಗಳು ಬಂದಿದ್ದು. ಕೆಲ ದಿನಗಳಿಂದ ಕೂಡ ರವಿಯ ಬಗ್ಗೆ ಹಲವು ಮಾಹಿತಿಗಳನ್ನ ಇವರು ಕಲೆ ಹಾಕಿದ್ರು. ಎಲ್ಲಿ ಹೋಗ್ತಾನೆ ಆತ, ತಮಿಳುನಾಡಿಂದ ಯಾವಾಗ ಆರ್ ಆರ್ ನಗರಕ್ಕೆ ಬರ್ತಾನೆ, ಆತನ ಹೆಂಡತಿಯಾಗಿರ್ತಕ್ಕಂತ ರಮ್ಯನನ್ನ ನೋಡೋದಕ್ಕೆ ಯಾವ ದಿನ ಬರ್ತಾನೆ ಅನ್ನೋದನ್ನ ಸ್ಪಷ್ಟವಾಗಿಯೂ ಕೂಡ ಪ್ರಸಾದ್ ಬಾಬು ಅವರಿಗೆ ಗೊತ್ತಿತ್ತು. ಈ ವಿಚಾರ ಸಂಬಂಧಪಟ್ಟ ಹಾಗೆ ಸಿಸಿಬಿ ಪೊಲೀಸ್ನವರ ಜೊತೆ ನಿರಂತರವಾದಂತಹ ಸಂಪರ್ಕದಲ್ಲಿದ್ರು ಅನ್ನೋ ಒಂದು ಮಾಹಿತಿ ಇಲ್ಲಿ ಸಹಚರರಿಗೆ ಗೊತ್ತಾಗುತ್ತೆ. ನೇರವಾಗಿ ಆತ ಅವರನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯು ಕೂಡ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಓಕೆ, ಧನ್ಯವಾದಗಳು ದತ್ತರಾಜ್ ಶ್ರತಮಲ ಮಾಹಿತಿಗಾಗಿ.